ಆತ್ಮೀಯ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯೂಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದಿನ ದಿನ ನಾವು ಕ್ಯಾಲೆಂಡರ್ ಕುರಿತಾದಂಥ ಸಮಸ್ಯೆಗಳನ್ನು ತಿಳಿಯೋಣ ನನಗನ್ಸುತ್ತೆ ಸ್ನೇಹಿತರೆ ಮಾನಸಿಕ ಸಾಮರ್ಥ್ಯದಲ್ಲಿ ಬಹುಪಾಲು ಸಮಸ್ಯೆಗೆ ಈಡು ಮಾಡುವಂತಹ ಪ್ರಾಬ್ಲಮ್ಸ್ ಅಂದರೆ ಈ ಕ್ಯಾಲೆಂಡರ್ ಸಮಸ್ಯೆಗಳು ಎಷ್ಟೇ ತಿಳಿದರೂ ಕೂಡ ಕೆಲವೊಮ್ಮೆ ಡೌಟ್ಗಳು ಉಳಿಯುತ್ತೆ ಹಾಗೆಯೇ ಬೇಗ ಒಂದೇ ಪಕ್ಷದಲ್ಲಿ ಒನ್ ಒನ್ ಗೋ ಅಲ್ಲಿ ಅರ್ಥ ಆಗದಿರೋ ಕಾನ್ಸೆಪ್ಟ್ ಅಂದರೆ ಈ ಕ್ಯಾಲೆಂಡರ್ ಸಮಸ್ಯೆಗಳು ದಿನ ನಾನು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿ ನಿಮಗೆ ಇದನ್ನು ಸಿಂಪ್ಲಿಫೈ ಮಾಡ್ತೇನೆ ನೋಡೋಣ ನಿಮ್ಮ ಕಾಮೆಂಟ್ಗಳು ನನಗೆ ದಾರಿದೀಪಗಳಾಗ್ತವೆ ಇದು ನಮ್ಮ ಚಾನಲ್ನ ಎರಡು ನೂರ ಹದಿನೆಂಟನೇ ವೀಡಿಯೋ ಆಗಿದೆ ಈ ದಿನ ನಾನು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನೇನು ಮಾಡ್ತೇನೆ ನಮ್ಮ ಟೆಲಿಗ್ರಾಮ್ ಆ್ಯಪ್ದು ನಾನು ನಿಮ್ಮ ಲಿಂಕನ್ನು ಕಳಿಸ್ತೇನೆ ಅಲ್ಲಿ ಸುಮಾರು ಸಾವಿರಾರು ವಿಡಿಯೋ ಫೈಲ್ಗಳನ್ನು ನಾನು ಏನು ಮಾಡಿದ್ದೇನೆ ಶೇರ್ ಮಾಡಿದ್ದೇನೆ ಅಂದರೆ ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಫೈ ಪಿ ಡಿ ಎಫ್ಗಳನ್ನು ಜಿ ಕೆಗೆ ಸಂಬಂಧಪಟ್ಟ ಪಿ ಡಿ ಎಫ್ಗಳನ್ನು ಅಲ್ಲಿ ಹಾಕಿಟ್ಟಿದ್ದೇನೆ ಅವುಗಳನ್ನು ತಾವು ಅವುಗಳ ಡೌನ್ಲೋಡ್ ಮಾಡಿ ಅವುಗಳ ಲಾಭವನ್ನು ಲಾಭವನ್ನು ಪಡ್ಕೋಬೋದು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ ತಾವು ಅವುಕ್ಕೆ ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಆ್ಯಪ್ ಹಾಗೆಯೇ ಫೇಸ್ಬುಕ್ ಆ್ಯಪ್ದು ಕೂಡ ಫೇಸ್ಬುಕ್ ಗ್ರೂಪ್ದು ಕೂಡ ಲಿಂಕನ್ನು ಶೇರ್ ಮಾಡಿದ್ದೇನೆ ಅದಕ್ಕೂ ಕೂಡ ಜಾಯ್ನ್ ಆಗಿ ಈಗ ನಾವು ಮುಂದುವರೋಣ ಇವತ್ತಿನ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಈಗ ಮೊದಲ ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಆರರಂದು ಯಾವ ದಿನ ಬರುತ್ತೆ ಅಂತ ಒಂದು ಪ್ರಶ್ನೆ ಇದೆ ಶನಿವಾರವೋ ಸೋಮವಾರವೋ ಭಾನುವಾರವೋ ಗುರುವಾರವೋ ಭಾಳಷ್ಟು ಸಮಯ ಸಮಸ್ಯೆ ಈ ಭಾಳಷ್ಟು ಸಮಯದಲ್ಲಿ ಈ ಸಮಸ್ಯೆಗೆ ನೀವೇನು ಮಾಡ್ತೀರಾ ವಿಭಿನ್ನವಾಗಿ ಉತ್ತರಿಸ್ತಾರೆ ಕೆಲವರು ಬಹಳ ಎಕ್ಸ್ಪರ್ಟ್ ಇದ್ದಾರೆ ಅವರು ಇವುಗಳನ್ನು ಬೇಗ ಉತ್ತರಿಸ್ತಾರೆ ಆ ಎಕ್ಸ್ಪರ್ಟ್ನೆಸ್ ಯಾವ ಹೇಗೆ ಬರುತ್ತೆ ಅಂತಂದರೆ ಸಾಕಷ್ಟು ಪರಿಶ್ರಮ ಪಟ್ಟಾಗ ಬರುತ್ತೆ ನೋಡೋಣ ಯಾವ್ಯಾವ ಟ್ರಿಕ್ ಇದೆ ಅನ್ನೋದನ್ನು ನಾವು ತಿಳಿಯೋಣ ಮೊದಲನೇದಾಗಿ ಪ್ರಮುಖ ಸೂತ್ರಗಳನ್ನು ನಾವು ತಿಳಿಯೋದಾದರೆ ನೋಡಿರಿ ಕ್ಯಾಲೆಂಡರ್ಗಳು ಅಂತ ಅಂದಾಗ ಅಲ್ಲಿ ನಾವು ಸರಿಯಾದ ದಿನಗಳು ಮತ್ತು ಬೆಸ ದಿನಗಳು ಅನ್ನೋಂಥ ಒಂದು ವಿಚಾರಗಳು ನನಗೆ ಗೊತ್ತಿರಬೇಕು ಸರಿಯಾದ ದಿನ ಅಂದರೆ ಯಾವುದು ನೋಡಿರಿ ಸಂಪೂರ್ಣವಾಗಿ ಯಾವುದಾರ ಒಂದು ಸಂಖ್ಯೆ ಏಳು ದಿನಗಳಿಂದ ಏಳು ಅಂದರೆ ಒಂದು ವಾರಕ್ಕೆ ಏಳು ದಿನ ಅಲ್ವಾ ಒಂದು ನಾವು ಲೆಕ್ಕಾಚಾರ ಮಾಡುವಾಗ ಒಂದು ಒಂದು ನಂಬರ್ ಬಂತು ಅನ್ಕೊಳ್ಳಿ ಆ ನಂಬರ್ ಏಳು ದಿನಗಳಿಂದ ಹೋದರೆ ಸಂಪೂರ್ಣವಾಗಿ ಹೋದರೆ ಅದು ಸರಿ ದಿನ ಅದು ಒಂದು ಪಕ್ಷ ಹೋಗಿ ನ ಸಂಖ್ಯೆಗಳೇನಾದರೂ ಉಳಿದರೆ ಅದು ಬೆಸ ದಿನ ನೋಡಿ ನಾವು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಇದು ಮೂಲ ಕಾನ್ಸೆಪ್ಟ್ ಒಂಬತ್ತು ದಿನ ಉಳಿದು ಅಂದ್ಕೊಳ್ರಿ ಕ್ಷಮಿಸಿ ಈಗ ಒಂಬತ್ತು ದಿನಗಳು ಉಳಿದವು ಅಂದ್ಕೊಡ್ರಿ ಏನೋ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಆ ಒಂಬತ್ತು ದಿನದಲ್ಲಿ ಏಳು ದಿನ ಕಳಿಬೇಕು ಒಂದು ವಾರಕ್ಕೆ ಏಳು ದಿನ ಉಳಿದಿದ್ದು ಎರಡು ದಿನ ಈ ಎರಡು ದಿನಗಳನ್ನು ನಾವು ಬೆಸ ದಿನಗಳು ಅಂತ ಹೇಳ್ತೀವಿ ಒಂದು ಪಕ್ಷ ಏಳು ದಿನಕ್ಕೆ ಹೋಗ್ಬಿಟ್ಟು ಅಂತಂದರೆ ಅಲ್ಲಿ ಏನು ಉಳಿಯೋಲ್ಲ ಅದು ಸರಿದಿನ ನಮಗೆ ಸರಿ ದಿನ ಬಂದರೆ ಕೆಲಸಕ್ಕಿಲ್ಲ ದಿನಗಳು ಉಳಿದಾಗಲೇ ನಮಗೆ ಯಾವ ವಾರ ಅಂತ ದಿನವನ್ನು ತಿಳಿಯೋದಕ್ಕೆ ಅನುಕೂಲ ಪರವಾಗಿಲ್ಲ ಇನ್ನೂ ನಾನು ಸಂಪೂರ್ಣವಾಗಿ ಹೇಳಿಲ್ಲ ಇದು ಒಂದು ಪಾಯಿಂಟ್ ಈಗ ಮುಂದಿನ ಪಾಯಿಂಟ್ಗೆ ಹೋಗೋಣ ಆವಾಗ ನಿಮಗೆ ಕ್ಲಿಯರಾಗಿ ಐಡಿ ಐಡಿಯಾ ಬರುತ್ತೆ ವರ್ಷಕ್ಕೆ ಒಂದು ಅಧಿಕ ವರ್ಷ ಅಂದರೆ ಮುನ್ನೂರ ಅರವತ್ತಾರು ದಿನಗಳು ಇರುತ್ತೆ ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಇರುತ್ತೆ ಮುನ್ನೂರ ಅರವತ್ತಾರು ಮುನ್ನೂರ ಅರವತ್ತಾರು ಅಧಿಕ ವರ್ಷ ಅಧಿಕ ದಿನ ಇರುವಂಥ ಆ ವರ್ಷ ಯಾವಾಗಲೂ ಫೆಬ್ರ ಆ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಬರುತ್ತೆ ಎಷ್ಟು ದಿನಗಳು ಬರುತ್ತೆ ಇಪ್ಪತ್ತೊಂಬತ್ತು ದಿನಗಳು ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಇರುತ್ತೆ ಇಪ್ಪತ್ತೊಂಬತ್ತು ದಿನ ಇರುವಂಥ ಅದು ಒಟ್ಟು ಮುನ್ನೂರ ಅರವತ್ತಾರು ದಿನಗಳಿದ್ದರೆ ಅದನ್ನು ಅಧಿಕ ವರ್ಷ ಅಂತಾರೆ ಸಾಮಾನ್ಯವಾಗಿ ಮುನ್ನೂರ ಅರವತ್ತೈದು ಇದ್ದರೆ ಅದನ್ನು ಸಾಮಾನ್ಯ ವರ್ಷ ಅಂತಾರೆ ಮುನ್ನೂರ ಅರವತ್ತಾರು ದಿನಗಳಿದ್ದರೆ ಅದನ್ನು ಅಧಿಕ ವರ್ಷ ಅಂತ ಹೇಳ್ತಾರೆ ಇನ್ನೂ ಸುಲಭವಾಗಿ ನೀವು ಅಧಿಕ ವರ್ಷ ಹೌದು ಅಲ್ವಾ ಅಂತ ಗುರ್ಸ್ಬೋದು ಅಂತಂದರೆ ನೀವು ಯಾವುದೇ ಒಂದು ಗಿವನ್ ಇಯರನ್ನು ಕೊಟ್ಟಂಥ ಸ ವರ್ಷವನ್ನು ನಾಲ್ಕರಿಂದ ನೀವು ಭಾಗಿಸಿದ್ರೆ ಸಂಪೂರ್ಣವಾಗಿ ಹೋಯಿತು ಅಂತಂದರೆ ಅದು ಅಧಿಕ ವರ್ಷ ಸಂಪೂರ್ಣವಾಗಿ ಹೋಗಲಿಲ್ಲ ಅಂದರೆ ಅದು ಸಾಮಾನ್ಯ ವರ್ಷ ಹೇಗೆ ಅಂತೀರಾ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ಸಾವಿರದ ಒಂಬೈನೂರ ಐವತ್ತೆರಡು ಎರಡು ಸಾವಿರದ ಎಂಟು ಸಾವಿರದ ಆರುನೂರ ಎಂಬತ್ತು ಇವು ಇವು ಈ ವರ್ಷಗಳೆಲ್ಲ ಅಧಿಕ ವರ್ಷಗಳು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಮೂರು ಅಧಿಕ ವರ್ಷಗಳು ಅಲ್ಲ ಹೇಗಂತೀರಾ ಈಗ ನೋಡಿ ಎರಡು ಸಾವಿರದ ಎಂ ಸಾರಿ ನಾನು ನಿಮಗೆ ಒಂದು ಸಾವಿರದ ಒಂಬ ಮೊದಲೇ ಸಂಖ್ಯೆಯಿಂದ ತೊಗೊಂಡ್ಬಿಡ್ತೀನಿ ಸಾವಿರದ ಒಂಬೈನೂರ ಐವತ್ತೆರಡನ್ನೇ ತಗೊಂಡೋಣ ಈಗ ತಗೊಂಡಾಗ ಇದನ್ನು ನಾವು ನಾಲ್ಕರಿಂದ ಬಾಕ್ಸ್ ನೋಡೋಣ ನಾಲ್ಕು ನಾಕಲೆ ಹದಿನಾರು ಸಾರಿ ನಾಲ್ಕು ನಾಲ್ಕಲೆ ಹದಿನಾರು ಮೂರು ಉಳಿತು ಆವಾಗ ಎಷ್ಟಾಯಿತು ಮೂರು ಉಳಿತು ಅಂದರೆ ಮೂವತ್ತೈದಾಯಿತು ನಾಲ್ಕು ಆರ್ಲಿ ಇಪ್ಪತ್ತೆಂಟು ನಾಲ್ಕು ಕೇಳು ಇಪ್ಪತ್ತೆಂಟು ನಾಲ್ಕು ಗಂಟಲೇ ಮೂವತ್ತೆರಡು ನಾಲ್ಕು ಮೊದಲೇ ಮೂವತ್ತಾರು ಆಗುತ್ತೆ ನಾಲ್ಕು ಗಂಟಲೇ ಮೂವತ್ತೆರಡು ಅವಾಗ ಮೂವತ್ತೆರಡು ಆಯಿತು ಅಂತಂದರೆ ಎಷ್ಟು ಉಳಿತು ಇನ್ನು ಮೂರು ಉಳಿತು ನಾಲ್ಕೆಂಟ್ಲೇ ಮೂವತ್ತೆರಡು ಅಂದರೆ ಈ ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ತೆರಡು ಸಂಪೂರ್ಣವಾಗಿ ಭಾಗ ಆಯಿತು ಹಾಗಾಗಿ ಇದನ್ನು ನಾವೇನಂತ ಹೇಳ್ಬೋದು ಅಧಿಕ ವರ್ಷ ಅಂತ ಹೇಳ್ಬೋದು ಹಾಗೆಯೇ ಅಧಿಕ ವರ್ಷಗಳು ಯಾವ್ಯಾವು ಸಾವಿರದ ಒಂಬೈನೂರ ಐವತ್ತೆರಡು ಆಗಿರ್ಬೋದು ಎರಡು ಸಾವಿರದ ಎಂಟಾಗಿರ್ಬೋದು ಸಾವಿರದ ಆರುನೂರ ಎಂಬತ್ತು ಹೀಗೆ ಒಂದು ಒಂದು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅದು ಅಧಿಕ ವರ್ಷ ಹೌದಾ ಅಲ್ಲೋ ಅಂತ ತಿಳ್ಕೊಳೋದು ಭಾಳನೇ ಮುಖ್ಯ ಇರುತ್ತೆ ಯಾಕೆ ಮುಖ್ಯ ಇರುತ್ತೆ ಅಂತಂದರೆ ಹೇಳ್ತೇನೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಮೂರು ಅಧಿಕ ವರ್ಷಗಳು ಅಲ್ಲ ಯಾಕಂತ ಕೇಳ್ತೀರಾ ಈಗ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂದನ್ನು ನೀವು ಏನು ಮಾಡಿ ನಾಲ್ಕರಿಂದ ಬಾಕ್ಸ್ ನೋಡಿ ಸಂಪೂರ್ಣವಾಗಿ ಅದು ಹೋಗೋಲ್ಲ ಹಾಗಾಗಿ ಅದು ಅಧಿಕ ವರ್ಷ ಅಲ್ಲ ಅದು ಸಾಮಾನ್ಯ ವರ್ಷ ಈಗ ಹಾಗೆಯೇ ಪ್ರತಿ ನಾನ್ನೂರು ವರ್ಷಗಳು ಏನಿರುತ್ತೆ ಅದು ಅಧಿಕ ವರ್ಷಗಳು ಆಗಿರುತ್ತೆ ನಾನ್ನೂರು ಆಗಿರ್ಬೋದು ಎಂಟ್ನೂರು ಹನ್ನೆರಡು ನೂರು ಹದಿನಾರು ನೂರು ಇಪ್ಪತ್ತ್ನೂರು ಇಪ್ಪತ್ತ್ನಾಲ್ಕುನೂರು ಹೀಗೆ ಏನು ವರ್ಷಗಳಿರುತ್ತೆ ಇವೆಲ್ಲ ಅಧಿಕ ವರ್ಷಗಳು ಆದರೆ ನೂರು ಎರಡು ನೂರು ಮೂರುನೂರು ಹಾಗೆ ಐದುನೂರು ಆರುನೂರು ಏಳ್ನೂರು ಇವು ಏನು ಬರ್ತವಲ್ಲ ಒಂಬೈನೂರು ಇವೆಲ್ಲ ಅಧಿಕ ವರ್ಷಗಳು ಅಲ್ಲ ಹೇಗಂತೀರ ಅವುಗಳನ್ನ ಭಾಗಿಸಿ ನೋಡಿದ್ರಾಗ ನಿಮಗೆ ಮೇಲ್ಗಡೆ ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗ ಆಗುತ್ತೆ ಈಗೇನು ಸಾಮಾನ್ಯ ವರ್ಷ ಅಂದರೆ ಏನು ಅಲ್ಲಿ ಅರವತ್ತೈದು ದಿನ ಇರುತ್ತೆ ಮುನ್ನೂರ ಅರುವತ್ತೈದು ದಿನದಲ್ಲಿ ನಿಮ್ಗೆ ಗೊತ್ತಿರಬೇಕು ಐವತ್ತೆರಡು ವಾರ ಬರುತ್ತೆ ಪ್ಲಸ್ ಒಂದು ದಿನ ಬರುತ್ತೆ ಈ ಒಂದು ದಿನ ಏನಿದೆಲ್ಲ ಇದೇ ಬೆಸ ಸಂಖ್ಯೆ ಐವತ್ತೆರಡು ವಾರ ಬಂದು ಏನು ಪ್ಲಸ್ ಎಕ್ಸ್ಟ್ರಾ ಒನ್ ಡೇ ಬರುತ್ತಲ್ಲ ಆ ಒನ್ ಡೇನೇ ಅಧಿಕ ಅದು ಬೆಸ ಸಂಖ್ಯೆ ಆಗುತ್ತೆ ಈಗ ಅದ್ರ ಬಗ್ಗೆನೇ ಹೇಳ್ತೀನಿ ನೋಡಿ ಒಂದು ಮುನ್ನೂರ ಅರವತ್ತೈದು ದಿನ ಸಾಮಾನ್ಯ ವರ್ಷದಲ್ಲಿ ಒಂದು ದಿನ ದಿನ ಬರುತ್ತಂತೆ ಹೀಗೆ ಹೇಳಿದ್ದೀನಿ ಹೌದಾ ಈ ಬೆಸ ದಿನ ಅಂದರೆ ಒಂದು ಪ್ರತಿ ಸಾಮಾನ್ಯ ವರ್ಷಕ್ಕೂ ಒಂದು ಬೆಸ ದಿನ ಇದ್ದೇ ಇರುತ್ತೆ ಹಾಗೆಯೇ ಮುನ್ನೂರ ಅರವತ್ತಾರು ದಿನ ಇದೆ ಒಂದು ಅಧಿಕ ವರ್ಷದಲ್ಲಿ ಅಂತಂದರೆ ಅಲ್ಲಿ ಐವತ್ತೆರಡು ವಾರ ಹೋಗಿ ಎರಡು ದಿನ ದಿನಗಳು ಬರುತ್ತೆ ಹಾಗಾದರೆ ಅರ್ಥ ಮಾಡ್ಕೋಬೇಕು ಒಂದು ಅಧಿಕ ವರ್ಷದಲ್ಲಿ ಎರಡು ದಿನಗಳು ಬರುತ್ತೆ ಒಂದು ಸಾಮಾನ್ಯ ವರ್ಷದಲ್ಲಿ ಒಂದು ದಿನ ಬರುತ್ತೆ ಇಷ್ಟು ನಿಮಗೆ ನೆನಪಲ್ಲಿ ಇರಬೇಕು ಹಾಗಾದರೆ ಒಂದು ಶತಮಾನಕ್ಕೆ ಎಷ್ಟು ದಿನಗಳು ಬರುತ್ತೆ ಒಂದು ಶತಮಾನದಲ್ಲಿ ಎಪ್ಪತ್ತಾರು ಸಾಮಾನ್ಯ ವರ್ಷಗಳು ಬರುತ್ತೆ ಸಾಮಾನ್ಯ ವರ್ಷಗಳು ಎಪ್ಪತ್ತಾರು ಬರುತ್ತೆ ಹಾಗೆಯೇ ಇಪ್ಪತ್ತ್ನಾಲ್ಕು ಅಧಿಕ ವರ್ಷಗಳು ಬರುತ್ತೆ ಸಾಮಾನ್ಯ ವರ್ಷದಕ್ಕೆ ನಾವು ಒಂದೊಂದು ದಿನ ಏನಾಗುತ್ತೆ ಅಧಿಕ ದಿನ ಬರುತ್ತೆ ಹಾಗೆಯೇ ಇಪ್ಪತ್ನಾಲ್ಕು ಏನು ಅಧಿಕ ವರ್ಷಗಳು ಬರುತ್ತೆ ಅದರಲ್ಲಿ ಎರಡು ದಿನಗಳು ಏನು ಬರುತ್ತೆ ಅಧಿಕ ದಿನಗಳು ಬರುತ್ತೆ ಈಗ ಕ್ಯಾಲ್ಕುಲೇಷನ್ ಮಾಡೋಣ ಎಪ್ಪತ್ತಾರು ಇಂಟು ಒಂದು ಹಾಗೆ ಇಪ್ಪತ್ತ್ನಾಲ್ಕು ಇಂಟು ಎರಡು ಒಟ್ಟು ಇದನ್ನೆಲ್ಲ ಲೆಕ್ಕ ಮಾಡಿದಾಗ ನೂರ ಇಪ್ಪತ್ನಾಲ್ಕು ಬೆಸ ದಿನಗಳು ಬರುತ್ತೆ ನೂರ ಇಪ್ಪತ್ತ್ನಾಲ್ಕು ಬೆಸ ದಿನಗಳು ಬಂದ ತಕ್ಷಣ ಈ ನೂರ ಇಪ್ಪತ್ತ್ನಾಲ್ಕು ಬೆಸ ದಿನಗಳನ್ನು ನಾವು ಏಳರಿಂದ ನೂರ ಇಪ್ಪತ್ತ್ನಾಲ್ಕು ಎಂಟು ಏಳು ಯಾಕೆ ಈ ಏಳರಿಂದ ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ವಾರಕ್ಕೆ ಏಳು ದಿನಗಳು ನಮಗೆ ಎಷ್ಟು ವಾರ ಬರುತ್ತೆ ಅನ್ನೋ ತಿಳ್ಕೊಂಡ್ರೆ ಲೆಕ್ಕ ಬರುತ್ತೆ ಆವಾಗ ಎಷ್ಟಾಗುತ್ತೆ ಹದಿನೇಳು ವಾರಗಳು ನೋಡಿರಿ ಹದಿನೇಳು ಏಳು ಒಂದಲೇ ಏಳು ಎಷ್ಟು ಉಳಿತು ಎಷ್ಟು ಉಳಿತು ಅಂತಂದರೆ ಹನ್ನೆರಡರಲ್ಲಿ ಏಳು ಹೋಯ್ತು ಅಂತಂದರೆ ಐದು ಉಳಿತು ಐವತ್ನಾಲ್ಕಾಯಿತು ಏಳು ಏಳು ನಲ್ವತ್ತೊಂಬತ್ತು ಏಳು ಎಂಟಲೇ ಐವತ್ತಾರು ಏಳು ಎಂಟಲೇ ಐವತ್ತಾರು ಆಗುತ್ತೆ ಹಾಗಾಗಿ ಏಳು ಏಳೆ ನಲ್ವತ್ತೊಂಬತ್ತೇ ಮಾಡೋಣ ನಲವತ್ತೊಂಬತ್ತು ಅಂತಂದರೆ ಐವತ್ನಾಲ್ಕರಿಂದ ನಲ್ವತ್ತೊಂಬತ್ತು ಹೋದರೆ ಐದು ದಿನ ಹಾಗಾಗಿ ಐದು ಬೆಸ ದಿನಗಳು ಉಳಿಯುತ್ತೆ ಒಂದು ಶತಮಾನದಲ್ಲಿ ಐದು ಬೆಸ ದಿನಗಳು ಉಳಿಯುತ್ತೆ ಈ ಲೆಕ್ಕಾಚಾರ ನಿಮಗೆ ಗೊತ್ತಿರಬೇಕು ಅಂದರೆ ಒಂದು ಶತಮಾನಕ್ಕೆ ಐದು ದಿನಗಳು ಉಳಿಯುತ್ತೆ ಹೇಗೆ ಐದು ದಿನ ದಿನಗಳು ಅಂತಂದರೆ ಮುಂದೆ ಲೆಕ್ಕಾಚಾರ ಮಾಡುವಾಗ ನೀವು ಈ ಐದು ದಿನಗಳು ತಲೆಯಲ್ಲಿ ಇರಬೇಕು ಒಂದು ನೂರು ವರ್ಷಕ್ಕೆ ಅಂತಂದರೆ ಐದು ದಿನಗಳು ಬರುತ್ತೆ ಬೆಸದಿನಗಳ ಸಂಖ್ಯಾಸ್ತಿ ಏನು ಬಿಡಬೇಕು ಗೆಳೆಯರೆ ಅದಕ್ಕೆ ಎಷ್ಟು ವಾರ ಬರುತ್ತೆ ಎಷ್ಟು ಹಾಗೆ ಎಲ್ಲ ಲೆಕ್ಕಾಚಾರ ತಲೆಯಲ್ಲಿ ಇಡೋ ಅಗತ್ಯ ಇಲ್ಲ ವರ್ಷಕ್ಕೆ ಸಾಮಾನ್ಯ ವರ್ಷಕ್ಕೆ ಒಂದು ದಿನ ಅಧಿಕ ವರ್ಷಕ್ಕೆ ಎರಡು ದಿನ ಒಂದು ನೂರು ವರ್ಷಕ್ಕೆ ಎಷ್ಟು ದಿನಗಳು ಬರುತ್ತೆ ಐದು ದಿನಗಳು ಬರುತ್ತೆ ಹೌದ್ರಾ ಹಾಗೆಯೇ ಎರಡುನೂರು ವರ್ಷಕ್ಕೆ ನೂರು ವರ್ಷಕ್ಕೆ ಐದು ಬೆಸ್ ದಿನಗಳು ಅಂದರೆ ಎರಡುನೂರು ವರ್ಷಕ್ಕೆ ಐದು ಇಂಟು ಎರಡು ಹತ್ತು ದಿನ ಬೆಸ್ ದಿನಗಳು ಬರುತ್ತೆ ಮತ್ತು ಹತ್ತು ಬೆಸ್ ದಿನಗಳನ್ನು ನಾವು ಏಳರಲ್ಲಿ ಅಂದರೆ ಹತ್ತಕ್ಕೆ ಹತ್ತು ದಿನಗಳನ್ನು ಏಳು ಏಳು ಒಂದು ಯಾಕೆ ತಗೊಳ್ತೀವಿ ಮತ್ತು ಏಳು ಒಂದು ವಾರ ಹಾಗಾಗಿ ಕಳೆದ ಹತ್ತರಲ್ಲಿ ಏಳ್ಕೊಳೆದರೆ ಮೂರು ಎರಡುನೂರು ವರ್ಷಕ್ಕೆ ಮೂರು ಬೆಸ್ ದಿನಗಳು ಉಳಿತದೆ ಹಾಗೆ ಮುನ್ನೂರು ವರ್ಷಕ್ಕೆ ಒಂದು ಬೆಸ್ ದಿನ ಹೆಂಗೆ ಉಳಿತು ಒಂದು ಬೆಸ್ ದಿನ ಅಂತಂದರೆ ಎರಡು ವಾರಗಳು ಕಳೆದೋಗುತ್ತೆ ಒಂದು ವಾರಕ್ಕೆ ಏಳು ದಿನ ಎರಡು ವಾರಕ್ಕೆ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಅಂತಂದರೆ ನಾವು ಏಳರಿಂದ ಬಾಗಿಸ್ಕೀನ್ರಿ ಅಂದ್ಕೊಳ್ರಿ ಏಳು ಎರಡೇ ಹದಿನಾಲ್ಕು ಹೋಗಿಬಿಡುತ್ತೆ ಒಂದು ಉಳಿಯುತ್ತೆ ಆ ಒಂದು ದಿನ ಬಸ್ ದಿನ ಮುನ್ನೂರು ವರ್ಷಕ್ಕೆ ಒಂದು ದಿನ ಉಳಿಯುತ್ತೆ ನಾನ್ನೂರು ವರ್ಷಕ್ಕೆ ಏನು ಉಳಿಯೋದಿಲ್ಲ ಯಾಕೆಂತಂದರೆ ನಾನ್ನೂರು ದಿನ ನಾನ್ನೂರು ವರ್ಷಗಳಲ್ಲಿ ಬಸದಿನಗಳ ಸಂಖ್ಯೆ ಇಪ್ಪತ್ತೊಂದು ಆಗುತ್ತೆ ಹಾಗಾಗಿ ಅಲ್ಲಿ ಏನೂ ಉಳಿಯೋದಿಲ್ಲ ಹಾಗೆಯೇ ನಾನ್ನೂರು ಎಂಟುನೂರು ಹಾಗೆ ಹನ್ನೆರಡು ನೂರು ಇವುಗಳಲ್ಲಿ ದಿನಗಳ ಸಂಖ್ಯೆ ಜೀರೋ ಬೆಸದಿನಗಳು ಹಾಗಾದ್ರೆ ಹಾಗಾದರೆ ಆಧಾರದ ಮೇಲೆ ಈ ಬ ಸೊನ್ನೆ ಉಳಿತು ಅಂತಂದರೆ ಅದು ಭಾನುವಾರ ಆಗಿರುತ್ತೆ ಒಂದು ಬೆಸದಿನ ಉಳಿದ್ರೆ ಸೋಮವಾರ ಎರಡು ದಿನ ಉಳಿದ್ರೆ ಮಂಗಳವಾರ ಮೂರು ಬುಧವಾರ ನಾಲ್ಕು ಗುರುವಾರ ಐದು ಶುಕ್ರವಾರ ಆರು ಶನಿವಾರ ಬೆಸದಿನಗಳು ಎಷ್ಟು ಉಳಿದವು ಅನ್ನೋದ್ರ ಮೇಲೆ ಒಂದು ಲೆಕ್ಕಾಚಾರ ಮಾಡಿದ ಮೇಲೆ ಎಷ್ಟು ಬೆಸದಿನಗಳು ಉಳಿದ್ಮೇಲೆ ಅಂದು ಅನ್ನೋದ್ರ ಮೇಲೆ ನಾವು ಆ ದಿನವನ್ನು ಈ ದಿ ಈ ವಾರ ಬರುತ್ತೆ ಅಂತ ಗುರುತಿಸ್ಬೋದು ಈಗ ಹೆಚ್ಚುವರಿ ಟಿಪ್ಪಣಿ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ ಶತಕ ಒಂದು ನೂರು ವರ್ಷ ಆಗ್ತಾಯಿದೆ ಅಂದರೆ ಕೊನೆ ದಿನ ಯಾವತ್ತು ಮಂಗಳವಾರ ಶನಿವಾರ ಗುರುವಾರ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ ಹಾಗೆಯೇ ಈಗ ನಮ್ಮ ಲೆಕ್ಕಕ್ಕೆ ಬರೋಣ ಮೂಲ ಲೆಕ್ಕ ನಿಮಗೆ ಕೊಟ್ಟಿದ್ದೆ ಇಪ್ಪತ್ತೆಂಟು ಎರಡು ಸಾವಿರ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಆರು ಯಾವ ದಿನ ಬರುತ್ತೆ ಈಗ ಎರಡು ಸಾವಿರದ ಆರು ಅಂದಾಗ ನಾವೇನು ನೋಡಬೇಕು ಫಸ್ಟು ಎರಡು ಸಾವಿರದ ಆರು ಅಂತಂದರೆ ಎರಡು ಸಾವಿರದ ಐದರವರೆಗೆ ಎಷ್ಟು ಬೆಸ ದಿನಗಳು ಬರುತ್ತೆ ಅಂತ ಕಂಡ್ಕೋಬೇಕು ಎರಡು ಸಾವಿರದ ಐದರವರೆಗೆ ಎಷ್ಟು ಬೆಸ ದಿನಗಳು ಬರುತ್ತೆ ಅಂತ ಕಂಡ್ಕೋಬೇಕು ಅದಾದಮೇಲೆ ಜನವರಿ ಎರಡು ಸಾವಿರದ ಆರರಿಂದ ಜನವರಿ ಎರಡು ಸಾವಿರದ ಆರು ಜನವರಿ ಫಸ್ಟ್ ಎರಡು ಸಾವಿರದ ಆರರಿಂದ ಮೇ ಇಪ್ಪತ್ತೆಂಟರವರೆಗೆ ಮೇ ಇಪ್ಪತ್ತೆಂಟರೊಳಗೆ ಎಷ್ಟು ದಿನಗಳು ಬರುತ್ತೆ ಮತ್ತು ಎಷ್ಟು ಬೆಸ ದಿನಗಳು ಬರುತ್ತೆ ಅನ್ನೋದ್ರ ಲೆಕ್ಕಾಚಾರವನ್ನು ಕಂಡುಕೊಂಡ್ರೆ ನಮಗೆ ಯಾವ ವಾರ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡೋಣ ಮೇ ಈಗ ನೋಡಿರಿ ಇಪ್ಪತ್ತೆಂಟನೇ ಮೇ ಇಪ್ಪತ್ತೆಂಟನೇ ಮೇ ಎರಡು ಸಾವಿರದ ಆರು ಅಂತಂದರೆ ಅಲ್ಲಿ ಎರಡು ಸಾವಿರ ಐದು ಐದುನೂರು ವರ್ಷಗಳು ಬಂದವು ಫಸ್ಟ್ ಎರಡು ಸಾವಿರದ ಆರರೊಳಗೆ ಎರಡು ಸಾವಿರದ ಐದುನೂರು ವರ್ಷಗಳು ಬಂದವು ಎರಡು ಸಾವಿರದ ಐದುನೂರು ವರ್ಷಗಳು ಅಲ್ಲದೆ ಹಾಗೆ ಜನವರಿ ಒಂದು ಎರಡು ಸಾವಿರದ ಆರರಿಂದ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಆರು ಕೂಡ ಬಂದೋಯ್ತು ಹಾಗಾಗಿ ನಿಮ್ಗೆ ಗೊತ್ತೇ ಇದ್ರೆ ನಾ ಪ್ರತಿ ನಾನ್ನೂರು ವರ್ಷಕ್ಕೆ ಯಾವ ಬೆಸ್ ಸಂಖ್ಯೆನೂ ಇರೋಲ್ಲ ಹಾಗೆ ಪ್ರತಿ ಎರಡು ಸಾವಿರ ವರ್ಷಕ್ಕೂ ಕೂಡ ಯಾವುದೂ ಕೂಡ ಬೆಸ್ ಸಂಖ್ಯೆ ಬರೋದಿಲ್ಲ ಯಾಕಂದರೆ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರ ವರ್ಷಗಳು ಕೂಡ ಇದೆ ನಿಮಗೆ ಲೆಕ್ಕಾಚಾರ ಗೊತ್ತಿರೋಕ್ಕೋಸ್ಕರ ಎರಡು ಸಾವಿರದ ಐದನ್ನು ಎರಡು ಸಾವಿರ ಅಂತ ಅಂದ್ಕೊಳ್ಳಿ ಎರಡು ಸಾವಿರದಲ್ಲಿ ಫಸ್ಟ್ ಏನು ಬರೋಲ್ಲ ಈ ಐದು ವರ್ಷಗಳಿಗೆ ನೋಡೋಣ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ನಾವು ಎರಡು ಸಾವಿರ ರೂಪಾಯಿ ಮಟ್ಟ ಲೆಕ್ಕ ಕಂಡ್ಕೊಂಬಿಟ್ವಿ ನಾವು ನಮಗೆ ಯಾವುದು ಸಂಖ್ಯೆ ಸಿಗ್ತಾ ಇಲ್ಲ ನಮ್ಮ ಲೆಕ್ಕ ಸಿಗ್ತಾ ಇಲ್ಲ ಎರಡು ಸಾವಿರದಲ್ಲಿ ಈ ಎರಡು ಸಾವಿರಕ್ಕೆ ಬೆಸಂಖ್ಯೆಯ ಸಂಖ್ಯೆ ಜೀರೋ ಈಗ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ಎಷ್ಟು ಬೆಸದಿನಗಳು ಇದೆ ಅಂತ ಕಂಡುಹಿಡೀಬೇಕು ಇದರಲ್ಲಿ ಒಂದು ಲೀಪ್ ಇಯರ್ ಬರುತ್ತೆ ಆ ಲೀಪ್ ಇಯರ್ ಯಾವುದು ಅಂತ ನಿಮಗೆ ಗೊತ್ತಿದೆ ಅದು ಎರಡು ಸಾವಿರದ ನಾಲ್ಕು ಒಂದು ಲೀಪ್ ಇಯರ್ ಬರ್ತಾ ಇದೆ ಹೌದಾ ಹಾಗಾಗಿ ಒಂದು ನಾಲ್ಕು ಸಾಮಾನ್ಯ ವರ್ಷಗಳು ಬರ್ತಾ ಇದೆ ನಾಲ್ಕು ಸಾಮಾನ್ಯ ವರ್ಷಗಳು ಬರ್ತಾ ಇದೆ ಒಂದು ಅಧಿಕ ವರ್ಷ ಬರ್ತಾ ಇದೆ ನಾಲ್ಕು ಸಾಮಾನ್ಯ ವರ್ಷಗಳು ಬರ್ತಾ ಇರೋದ್ರಿಂದ ನಾಲ್ಕು ಇಂಟು ಒಂದು ಒಂದು ಅಧಿಕ ವರ್ಷ ಬರ್ತಾ ಇರೋದ್ರಿಂದ ಒಂದು ಇಂಟು ಎರಡು ನಾಲ್ಕು ಒಂದಲಿ ನಾಲ್ಕು ಒಂದು ಇಂಟಲಿ ಎರಡು ಒಟ್ಟು ಆರು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಆರು ಬೆಸ ದಿನಗಳು ಬರ್ತಾ ಇದೆ ಹೌದಾ ಈ ಆರನ್ನು ನೆನಪಿಡ್ತೀವಿ ಇದು ಫಾರ್ಮುಲಾ ಒಂದು ಸಾರಿ ಸಾರಿ ಹಾಂ ಈ ಆರು ದಿನಗಳ ನೆನಪಿಡಿ ಆರು ದಿನಗಳು ಹೇಗೆ ಬಂತು ನಮಗೆ ಅಂತ ನಿಮಗೆ ಗೊತ್ತಾಯ್ತಲ್ಲ ಎರಡು ಸಾವಿರದ ಆರು ನಾವು ಫಸ್ಟು ಇಡೀ ಶಿಸ್ವಿ ಕಂಡುಹಿಡಬೇಕಾದ್ರೆ ನಾವು ಎರಡು ಸಾವಿರದ ಐದರವರೆಗಿನ ಎಷ್ಟು ಬಸ್ ದಿನಗಳು ಬರುತ್ತೆ ಅಂತ ಕಂಡ್ಕೊಂಡ್ವಿ ಎರಡು ಸಾವಿರದ ಐದರಲ್ಲಿ ನಮಗೆ ಆರು ಬರ್ತಾ ಇದೆ ಈಗ ಎರಡು ಸಾವಿರದ ಆರರ ಜನವರಿಯಿಂದ ಮೇ ಇಪ್ಪತ್ತೆಂಟರವರೆಗೆ ಎಷ್ಟು ದಿನಗಳು ಬರುತ್ತೆ ಎಷ್ಟು ಬಸ್ ಸಂಖ್ಯೆ ಬರುತ್ತೆ ಕಂಡ್ಕೋಬೇಕು ಇದೆ ನೋಡಿರಿ ಜನವರಿ ಜನವರಿ ಒಂದು ಎರಡು ಸಾವಿರದ ಆರರಿಂದ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಆರು ಅದರಲ್ಲಿ ನೋಡಿರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನೋಡಿ ಏಪ್ರಿಲ್ ಮೇ ಇಷ್ಟು ದಿನಗಳು ಬಂತು ಅಂದರೆ ಐದು ತಿಂಗಳು ಬಂತು ಜನವರಿಯಲ್ಲಿ ಮೂವತ್ತೊಂದು ದಿನ ಬಂದಿದೆ ಯಾಕಂದರೆ ಅಧಿಕ ವರ್ಷ ಅಲ್ಲ ಫೆಬ್ರವರಿ ಇಪ್ಪತ್ತೆಂಟು ಬರುತ್ತೆ ಅಧಿಕ ವರ್ಷ ಆಗಿದ್ದರೆ ಇಪ್ಪತ್ತೊಂಬತ್ತು ಬರ್ತಿತ್ತು ಜನವರಿ ಎಲ್ಲ ಪ್ರತಿ ಜನವರಿ ಮೂವತ್ತೊಂದೇ ಇರುತ್ತೆ ಫೆಬ್ರವರಿ ಇಪ್ಪತ್ತೆಂಟಿದೆ ಹಾಗೆ ಮಾರ್ಚ್ ಮೂವತ್ತೊಂದಿದೆ ಹಾಗೆ ಏಪ್ರಿಲ್ ಮೂವತ್ತಿದೆ ಹಾಗೆಯೇ ಇದು ಇಪ್ಪತ್ತೆಂಟಿದೆ ಯಾವುದು ಮೇ ಇಪ್ಪತ್ತೆಂಟರ ಮಟ್ಟ ಡೇಟ್ ಕೊಟ್ಟಿದ್ದಾರೆ ಒಟ್ಟು ಒಂದೂರ ನಲ್ವತ್ತೆಂಟು ದಿನಗಳಾಗ್ತಾಯಿದೆ ಬೇಕಾದ್ರೆ ನೀವು ಸೈಡಲ್ಲಿ ವರ್ಕ್ ಮಾಡಿ ಕೂಡಿ ಹ್ಞೂ ಹಾಗೆಯೇ ಒಂದೂರ ನಲವತ್ತೆಂಟು ದಿನಗಳು ಎಷ್ಟು ಒಂದೂರ ನಲ್ವತ್ತೆಂಟು ದಿನಗಳಾಗ್ತಾಯಿದೆ ಒಂದೂರ ನಲವತ್ತೆಂಟು ದಿನಗಳನ್ನು ನಾವು ಏಳರಿಂದ ಭಾಗಿಸ್ದಾಗ ಏಳು ಅಂದರೆ ಒಂದು ವಾರ ಅವಾಗ ಇಪ್ಪತ್ತೊಂದು ವಾರ ಬರ್ತಾ ಇದೆ ಅಧಿಕ ದಿನ ಒಂದು ಬರ್ತಾ ಇದೆ ನಮಗೆ ಇಪ್ಪತ್ತೊಂದು ವಾರ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ದಿನ ಎಷ್ಟು ಬರ್ತಾ ಇದೆ ಒಂದು ಇದೆ ಈ ಒಂದನ್ನು ನೆನ್ಪಿಡಿ ಹಾಗಾಗಲೇ ಎರಡು ಸಾವಿರ ವರ್ಷಕ್ಕೆ ಜೀರೋ ಒಂದು ಬಸ್ ಸಂಖ್ಯೆ ಅಂದ್ಕೊಂಡಿವಿ ಆ ಮೇಲ್ಗಡೆ ಎರಡು ಸಾವಿರದ ಐದರವರೆಗೆ ಆರು ಬಸ್ ಸಂಖ್ಯೆ ಬರ್ತಾಯಿದೆ ಹಾಗೆಯೇ ನಾವು ಈಗ ಮಾಡಿದ ಲೆಕ್ಕಾಚಾರದಿಂದ ಒಂದು ಬೆಸ್ ಸಂಖ್ಯೆ ಬರ್ತಾಯಿದೆ ಒಟ್ಟು ಎಷ್ಟು ಬೆಸ್ ಸಂಖ್ಯೆ ಆಗ್ತಾಯಿದೆ ಏಳು ಬಸ್ ಸಂಖ್ಯೆ ಆಗ್ತಾಯಿದೆ ಹಾಗಾದರೆ ನಮಗೆ ಈ ಏಳರಲ್ಲಿ ಏಳರಲ್ಲಿ ಏಳು ಹೋಗ್ಬಿಡುತ್ತೆ ಒಂದು ವಾರ ಕಳೆದ ಹೋಗ್ಬಿಡುತ್ತೆ ಸಂಪೂರ್ಣ ಹೋಗುತ್ತೆ ಜೂರೋ ಬೆಸ ದಿನಗಳು ಬರುತ್ತೆ ನಮ್ಮ ಲೆಕ್ಕಾಚಾರಕ್ಕೆ ಜೀರೋ ಬೆಸ ದಿನ ಅಂದಾಗ ನಮಗೆ ಯಾವ್ದು ಬರುತ್ತೆ ಭಾನುವಾರ ನಾನು ಈಗಾಗಲೇ ಹೇಳಿದೆ ಜೂರೋ ಅಂದರೆ ಭಾನುವಾರ ಹಾಗಾಗಿ ನೀವು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಆರು ಭಾನುವಾರ ಬರುತ್ತೆ ನಿಮಗೆ ಪ್ರಶ್ನೆ ಬಂದಿರ್ಬೋದು ಇಷ್ಟು ಉದ್ದ ಲೆಕ್ಕಾಚಾರ ಇದೆ ಇದನ್ನು ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಸ್ಕಿಪ್ ಮಾಡಬೇಡೋಣ ಅಂದ್ಕೋಬೇಡಿ ಮುಂದಿನ ತರಗತಿಯಲ್ಲಿ ನಾನು ಹೆಚ್ಚೆಚ್ಚು ವಿಡಿಯೋಗಳನ್ನು ಇವುಗಳ ಮೇಲೆ ಅಪ್ಲೋಡ್ ಮಾಡಿದಾಗ ನೀವು ನನ್ನ ಜೊತೆಗೆ ನನ್ನ ನೋಟ್ಬುಕ್ ಇಟ್ಕೊಂಡು ವರ್ಕ್ ಮಾಡಿದಾಗ ಅಯ್ಯೋ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅಂತ ಅನಿಸಿದ ಲೆಕ್ಕ ಕೊನೆಗೆ ಒಂದು ನಿಮಿಷದಿಂದ ಎರಡು ನಿಮಿಷದಲ್ಲಿ ಮುಗಿದು ಕಾನ್ಸೆಪ್ಟು ಪಕ್ಕ ಆಯಿತು ಅಂದ್ಕೊಳ್ಳಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ಯಾವ ವಿಷಯವನ್ನು ಕೂಡ ಟಫ್ ಏನಿಲ್ಲ ಈಗ ನಾನು ಹೇಳೋದಾದರೆ ನಾನು ಕೂಡ ಆರ್ಟ್ಸ್ ಟೀಚರ್ ಎಲ್ಲ ವಿಷಯಗಳನ್ನು ನಾನು ಚಾನಲ್ ಮೇಲೆ ತರ್ತೇನೆ ಇದು ಯಾಕೆ ಅಂತಂದರೆ ಪರಿಶ್ರಮ ಪರಿಶ್ರಮ ಪಟ್ಟು ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ತಿಳಿಸೋ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ವಿಷಯಗಳು ಅರ್ಥ ಅರ್ಥ ಆಗುತ್ತೆ ನಾವು ಆರ್ಟ್ಸ್ನವರು ನಾವು ಕಾಮರ್ಸ್ನವರು ನಮ್ಮ ಸೈನ್ಸ್ಗೆ ಬರೋಲ್ಲ ಅಂದ್ಕೊಳ್ತಾ ನೊಂದ್ಕೊಳ್ತಾ ಇದ್ದರೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮುಂದೆ ಬರೋದಕ್ಕೆ ಆಗಲ್ಲ ಹಾಗಾಗಿ ಭರವಸೆಗಿರಲಿ ಪ್ರಯತ್ನ ಕಂಟಿನ್ಯೂ ಆಗಿಡಿ ತಮಗೆಲ್ಲ ಈ ಇವತ್ತಿನ ತರಗತಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ನಾನು ಹೇಳೋದು ಮರೆತಿಲ್ಲ ಏನೋ ಅಂತಂದರೆ ಲಿಂಕನ್ನು ಕೆಳಗಡೆ ಶೇರ್ ಮಾಡಿದ್ದೇನೆ ನಿಮಗೆ ನೋಟ್ಸ್ ಎಲ್ಲೂ ಇಲ್ಲ ಅಂತಂದರೆ ಎಲ್ಲದಕ್ಕೂ ನಮ್ಮ ರಾಮನ್ ಟ್ಯುಟೋರಿಯಲ್ ಚಾನಲ್ ಮೇಲೆ ನಿಮಗೆ ಸಿಗುತ್ತೆ ನೀವು ನಾನು ಸಾಕಷ್ಟು ಆಗಲೇ ಫೈಲ್ಗಳು ಹಾಕಿದ್ದೇನೆ ಅವಳನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಗ್ರೂಪಿಗೆ ಜಾಯ್ನ್ ಆಗಿ ಹಾಗೆಯೇ ನಮ್ಮ ಚಾನಲ್ನ ಲಿಂಕನ್ನು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ಗಳನ್ನ ಮಾಡಿ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ ನನಗೆ ತುಂಬಾ ಏನಿದೆ ಭರವಸೆ ಇದೆ ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್